subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಟರ್ ಪನ್ನೀರ್ ನಾರ್ತ್ ಇಂಡಿಯನ್ ಡಿಶ್ಯು ಗ್ರೇವಿ ಡಿಶ್ಯು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 4 teaspoon ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದು ಬಿಸಿ ಆಗುತ್ತೋ ಅದಕ್ಕೆ ಒಂದು 9-10 ಬೆಳ್ಳುಳ್ಳಿ ಪಾಟ್ಸ್ ಸುಲಿದು ಹಾಕ್ಕೊಳ್ಳಿ. ಅದನ್ನು ಫ್ರೈ ಮಾಡ್ತಾ ಇರಿ ಕೈ ಆಡಿಸ್ಕೊಂಡು. ಕಂಬೈನ್ ಆಗಿ ಫ್ರೈ ಆಗೋ ತನಕ ಸ್ವಲ್ಪ ಫ್ರೈ ಆಗುತ್ತೆ ಅನ್ಬೇಕಾದ್ರೆ ಅದಕ್ಕೆ 3/4 inch ಜಿಂಜರ್ ಇರುತ್ತಲ್ಲ ಶುಂಠಿ ಚಾಪ್ ಮಾಡಿರೋದು ಹಾಕ್ಕೊಳ್ಳಿ, ಕಟ್ ಪೀಸಸ್ ಮಾಡಿರೋದು. ಅದನ್ನು ಅದ್ರ ಜೊತೆಗೆ ಚೆನ್ನಾಗಿ ವಿಲ್ಟ್ ಆಗೋ ತನಕ, ಎರಡೂ ಒಟ್ಟಿಗೆ ವಿಲ್ಟ್ ಆಗೋ ತನಕ ಅಂದರೆ ಕುಕ್ ಆಗೋ ತನಕ ಫ್ರೈ ಮಾಡಿ. ಅದಕ್ಕೆ 2/3 cup ಸ್ಲೈಸ್ ಮಾಡಿರೋವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಅದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ, 2-3 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಲೋ ಮೀಡಿಯಮ್ ಮಾಡಿ. ಈಗ ನೋಡಿ ಅದು ಚೆನ್ನಾಗಿ ಇದು ಕಲರ್ ಚೇಂಜ್ ಆಗ್ತಾ ಹೌದಾ ಆನಿಯನ್ದು. ಈಗ 2/3 cup ಟೊಮೆಟೋಸ್ ಹಾಕಿ, ಅದಕ್ಕೆ ಚಾಪ್ ಮಾಡಿರೋದು 2 ಟೊಮೆಟೊ ಹಾಕಿದ್ದೀನಿ, ಅದು 2/3 cup ಆಯಿತು. 1/4 teaspoon ಉಪ್ಪು ಹಾಕ್ಕೊಳ್ಳಿ. ಅದು ನಿಮಗೆ ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಒಟ್ಟಿಗೆ ಕಂಬೈನ್ ಆಗೋ ತನಕ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ ತನಕ. ಟೊಮೆಟೊ ಮಶಿ ಆಗಬೇಕು, ಬೇರೆ ಎಲ್ಲ ಅದ್ರ ಜೊತೆ ಆಟೋಮೆಟಿಕಲಿ ಕುಕ್ ಆಗಿ ಬಂದ್ಬಿಡುತ್ತೆ. ಈಗ ನೋಡಿ ಟೊಮೆಟೊ ಸಾಫ್ಟ್ ಆಯಿತು ಹೌದಾ, ಮಶಿ ಎಲ್ಲ ಸಾಫ್ಟ್ ಆಯಿತು. ಈಗ ಅದನ್ನು ಕೂಲ್ ಆದಮೇಲೆ ಬ್ಲೆಂಡರ್ ಬೌಲಿಗೆ ಹಾಕ್ಕೊಳ್ಳಿ ಎಲ್ಲನೂ ಪೂರ್ತಿ ಮಿಕ್ಸ್ನ. ಆಯ್ತಲ್ಲ, ಮುಚ್ಚಳ ಮುಚ್ಚಿಬಿಟ್ಟು ನೀರಿಗೇನೂ ಹಾಕಬೇಡಿ, ಪ್ಯೂರಿ ಮಾಡ್ಕೊಳ್ಳಿ. ಅದಾಗತ್ತೆ, ಟೊಮೆಟೊ ಇದೆಲ್ಲ ಇದೆಯಲ್ಲ ಅದ್ರಲ್ಲಿ ಮಾಯ್ಶ್ಚರ್ ಇದೆ, ಹಾಕ್ಕೊಳತ್ತೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿಬಿಡ್ತೌದಾ. ಈಗ 2 ಟೇಬಲ್ ಸ್ಪೂನ್ ತುಪ್ಪನ ಪ್ಯಾನ್ಗೆ ಹಾಕ್ಕೊಂಡು ಅದು ಬಿಸಿ ಆಗುತ್ತೋ ಅದಕ್ಕೆ 1 teaspoon ಜೀರಿಗೆ ಹಾಕ್ಕೊಳ್ಳಿ. ಲೋ ಮೀಡಿಯಮ್ ಫ್ಲೇಮಲ್ಲೇ ಇಡಿಯೋ. ಇವಾಗ ನೋಡಿ ಅದು ಕ್ರ್ಯಾಕಲ್ ಆಯಿತು ಹೌದಾ, ನೋಡ್ತಿದ್ದೀರಲ್ಲ, ಅದನ್ನ ಸ್ಟೀರ್ ಮಾಡ್ಕೋತಾ ಇರಿ ಚೆನ್ನಾಗಿ. ಈಗ ಅದಕ್ಕೆ 1/4 teaspoon ಅರಿಶಿನ ಪುಡಿ ಹಾಕ್ಕೊಳ್ಳಿ, 2 teaspoon ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋ ತನಕ 1 ನಿಮಿಷ ತನಕ ಚೆನ್ನಾಗಿ ಅದನ್ನು ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ಕಲರು ಬರುತ್ತೆ ಆವಾಗ ಡಿಶ್ಗೆ, ಯಾಕಂದರೆ ಮೆಣಸಿನ ಪುಡಿ ಚೆನ್ನಾಗಿ ಫ್ರೈ ಆಗಿ ಬಂದ್ಬಿಡುತ್ತೆ. ಈಗ ನೋಡಿ ಗ್ರೈಂಡ್ ಮಾಡಿದಂಥ ಪ್ಯೂರಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಡಿಯೋ, ಹಾಕ್ಕೊಂಡ್ರಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಅದರಲ್ಲಿ ಅದೆಲ್ಲ ಪೂರ್ತಿ ಕಲರ್ಫುಲ್ ಆಗಬೇಕು ಅಷ್ಟೊತ್ತು ತನಕ ಮಿಕ್ಸ್ ಮಾಡಿ. ಇದನ್ನು 1-2 ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಥಿಕ್ಕನಾಯಿತು ಹೌದಾ, ಎಷ್ಟು ಚೆನ್ನಾಗಿ ನೋಡಿ ಇವಾಗೆಲ್ಲ ಇದಾಯಿತು ಹೌದಾ, ಥಿಕ್ಕಾಗ್ತಾ ಬಂದಿದೆ ಹೌದಾ. ಇನ್ನೂ ಒಂದು ಸ್ವಲ್ಪ 1 ನಿಮಿಷ ತನಕ ಫ್ರೈ ಮಾಡಿದ್ರೆ ನೋಡಿ ಎಲ್ಲ ಆಯಿಲ್ ಬಿಟ್ಬಿಡ್ತು ಹೌದಾ, ಎಷ್ಟು ಚೆನ್ನಾಗಿ ಆಯಿಲ್ ರಿಲೀಸ್ ಆಗಿಬಿಡ್ತು ನೋಡಿ. ಈಗ ಥಿಕ್ಕಾಗ್ಬಿಟ್ಟು ಆಯಿಲ್ ರಿಲೀಸ್ ಆಯಿತು. ಈಗ ಅದಕ್ಕೆ 1 teaspoon ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ, 1/4 teaspoon ಜೀರಿಗೆ ಪೌಡ್ರ್ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಕಂಬೈನ್ ಆಗೋ ತನಕ, ಎರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ 1/4 cup ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ, ಸ್ವಲ್ಪ ಚೆನ್ನಾಗಿ ಲಿಕ್ವಿಡ್ ಆಗ್ತಾ ಬರಲಿ ಅದು. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಮೊಸರು ಹಾಕ್ಕೊಳ್ಳಿ, ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ತನಕ ಚೆನ್ನಾಗಿ ಕುಕ್ ಮಾಡಬೇಕು ನೀವು ಅದಕ್ಕೆ, ಅದನ್ನು 1-2 ನಿಮಿಷ ತನಕ ಕುಕ್ ಮಾಡಬೇಕು. ಈಗ ಅದಕ್ಕೆ ಗ್ರೀನ್ ಪೀಸ್ ಹಾಕ್ಕೊಳ್ಳಿ, ನಾನು ಫ್ರೋಝನೇ ಹಾಕಿದ್ದೀನಿ, ಫ್ರೋಝನ್ ಹಾಕ್ಕೋಬೇಕಾದ್ರೆ ಕುಕ್ ಫ್ರೆಶ್ ಆಗಿದ್ದರೆ ಕುಕ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಕಂಬೈನ್ ಮಾಡಿ 1 ನಿಮಿಷ ತನಕ ಕುಕ್ ಮಾಡಿ ಅದನ್ನ. ಈಗ ಅದಕ್ಕೆ ಅಮೂಲ್ ಪನ್ನೀರ್ ಇರುತ್ತಲ್ಲ, ಅಮೂಲ್ ಪನ್ನೀರು ಅದನ್ನು ಹಾಕ್ಕೊಳ್ಳಿ. 200 grams ಪ್ಯಾಕೆಟ್ನ ನಾನು ಕಟ್ ಮಾಡಿ ಹಾಕಿದ್ದೀನಿ, ತುಂಬ ದೊಡ್ಡ ದೊಡ್ಡದಾಗಿತ್ತು ಅಂತ. ನನ್ನ ಅನುಕೂಲಕ್ಕೆ ಕರೆಕ್ಟಾಗಿ ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಪೀಸಸ್ ಮಾಡಿ ಹಾಕಿದ್ದೀನಿ, ಕ್ಯೂಬ್ಸ್ ಮಾಡಿ ಹಾಕಿದ್ದೀನಿ. ಈಗ ಅದಕ್ಕೆ 1 cup ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಜೆಂಟ್ಲಾಗಿ ಮಾಡಿ, ಯಾಕಂದರೆ ಅದು ಕ್ಯೂಬ್ಸ್ ಎಲ್ಲ ತುಂಡಾಗಿ ಹೋಗಬಾರ್ದು. ಪ್ಲೀಸ್ ಲೋ ಫ್ಲೇಮಲ್ಲೇ ಇಡಿ. ಈಗ ಅದನ್ನು ಇನ್ನೂ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಸ್ಪ್ಯಾಟುಲ, ಅದು ವುಡನ್ ಸ್ಪ್ಯಾಟುಲ ಏನಾಗಲ್ಲ. ಕುಕ್ 1 ನಿಮಿಷ ತನಕ ಕುಕ್ ಮಾಡಿ. ಈಗ ಅದಕ್ಕೆ ಸಾಲ್ಟ್ ಹಾಕಿ 1/4 teaspoon, ಆವಾಗ ಹಾಕಿದಿವಲ್ಲ ಸೊ ಇಷ್ಟು ಹಾಕಿದರೆ ಸಾಕಾಗುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಜೆಂಟ್ಲಾಗಿ, ಆಯ್ತಲ್ಲ. ಈಗ ಅದಕ್ಕೆ 1/4 teaspoon ಗರಂ ಮಸಾಲ ಪೌಡ್ರ್ ಹಾಕಿ ಕಂಬೈನ್ ಮಾಡಿ ಒಂದ್ಸತಿ, ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ಕುಕ್ ಮಾಡಿ. ಇವಾಗ ಏನಾಗುತ್ತೆ, ಡಿಶ್ ಬಾಯ್ಲ್ ಆಗುತ್ತೆ, ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿಬಿಟ್ಟು ಗಮ್ಮಂತ ಪರಿಮಳ ಬರ್ತಾ ಇದೆ. ಈಗ ಅದಕ್ಕೆ ಇದು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡ್ಕೊಳ್ಳಿ. ನೋಡಿ ಬಾಯ್ಲ್ ಆಗ್ತಾ ಇದೆ ಹೌದಾ, ಸ್ವಿಚ್ ಆಫ್ ಮಾಡಿ. ಈಗ ನೋಡಿ ಇವಾಗ ನಿಮಗೆ ಯಮ್ಮಿ ಮಟರ್ ಪನ್ನೀರ್ ರೆಡಿ ಆಯಿತು. ಇದನ್ನು ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ನಾನ್ ಜೊತೆಗೆಲ್ಲ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.